ಅದರಲ್ಲಿ ಅಭ್ಯಾಸ ಅಭ್ಯಾಸದಲ್ಲ ಇವಾಗ ಈ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸು, ಅದೇ ರೀತಿ ಈ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸು, ಅವುಗಳನ್ನು ಸಹ ನಾವು ಹಿಂದಿನ ಅವಧಿಯಲ್ಲಿ ತೆಗೆದುಕೊಂಡಿದ್ದೀವಿ. ಇನ್ನು ಇವತ್ತಿನ ಅವಧಿಯಲ್ಲಿ ಈ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ಬರೆ. ಈ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು? ಈ ವಾಕ್ಯಗಳನ್ನು ಯಾರು ಯಾರು ಹೇಳಿದರು ಬರೆ. ಮೊದಲು ಸಾಲುಮರದ ತಿಮ್ಮಕ್ಕನನ್ನು ನೋಡಿ ಕಲಿ. ಸಾಲು ಮರದ ತಿಮ್ಮಕ್ಕನನ್ನ ನೋಡಿ ಕಲಿ. ಈ ಮಾತನ್ನು ಯಾರು ಹೇಳ್ತಾರೆ? ಈ ಒಂದು ವಾಕ್ಯವನ್ನ ಈ ಮಾತನ್ನು ಮರ ಯಾರಿಗೆ ಹೇಳಿದ್ರಿ? ಮಾನವನಿಗೆ ಹೇಳಿತು ಅಂತ ಹೇಳಿ ಬರೆದಿದೆ. ಉತ್ತರ ಈ ಮಾತನ್ನು ಮರವು ಮಾನವನಿಗೆ ಹೇಳಿತು. ಈ ಮಾತನ್ನು ಮರವು ಮಾನವನಿಗೆ ಹೇಳಿತು ಅಂತೇಳಿ ಬರಬೇಕು. ಎರಡನೇದು, ನಾವು ಪ್ರಾಣಿಗಳಿಂದ ಕಲಿಯೋದು ಬಹಳಷ್ಟಿದೆ. ಎರಡನೇದು, ನಾವು ಪ್ರಾಣಿಗಳಿಂದ ಕಲಿಯುವುದು ಬಹಳಷ್ಟಿದೆ. ನಾವು ಪ್ರಾಣಿಗಳಿಂದ ಕಲಿಯೋದು ಬಹಳಷ್ಟಿದೆ. ಈ ಒಂದು ಮಾತನ್ನ ಯಾರು ಹೇಳ್ತಾರೆ? ಈ ಒಂದು ಮಾತನ್ನ ಅಮ್ಮ ರಾಜುವಿಗೆ ಹೇಳಿದಳು ಅಂತೇಳಿ ಬರೆದಿದೆ. ಉತ್ತರ ಈ ಮಾತನ್ನು ಅಮ್ಮ ರಾಜುವಿಗೆ ಈ ಮಾತನ್ನು ಅಮ್ಮ ರಾಜುವಿಗೆ ಹೇಳಿದಳು. ಬರ್ಕೊಡ್ರಿ.
ಇನ್ನು ಇದಲ್ಲಿ ಈ ಆ ಪಟ್ಟಿಯಲ್ಲಿನ ಪ್ರಾಣಿ ಪಕ್ಷಿಗಳನ್ನು ಬ ಪಟ್ಟಿಯಲ್ಲಿನ ಅವುಗಳ ವಿಶೇಷತೆಗಳ ಜೊತೆ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಈ ಆ ಪಟ್ಟಿಯಲ್ಲಿನ ಪ್ರಾಣಿ ಪಕ್ಷಿಗಳನ್ನು ಬ ಪಟ್ಟಿಯಲ್ಲಿನ ಅವುಗಳ ವಿಶೇಷತೆಗಳ ಜೊತೆ ಹೊಂದಿಸಿ ಬರೆ ಪಟ್ಟಿ ಅದರ ಕಾಲದಲ್ಲಿ ಹೋಗಿದೆ ಜಿಂಕೆ ನವಿಲು ನಿಕಟ ಸುಂದರವಾದವನು ಆಕರ್ಷಣೆ ಆಕರ್ಷಣೆ ಸಿಂಹಾಯ ಧ್ವನಿ ಇಲ್ಲೋಡಿ ಆ ಪಟ್ಟಿಯಲ್ಲಿನ ಪ್ರಾಣಿ ಪಕ್ಷಿಗಳನ್ನು ಬ ಪಟ್ಟಿಯಲ್ಲಿನ ಅವುಗಳ ವಿಶೇಷತೆಗಳ ಜೊತೆ ಕಲಿಸಿ. ಅಂದ್ರೆ ಈ ಪ್ರಾಣಿ ಪಕ್ಷಿಗಳ ವಿಶೇಷತೆ ಏನಿದೆ ಏನಿದೆ? ಕೋಗಿಲೆ, ಕೋಗಿಲೆ ಅಂದ ತಕ್ಷಣ ಇಂಪಾದ ಧ್ವನಿ, ಧ್ವನಿ ಅಂದ್ರೆ ಧ್ವನಿ ಏನ್ರಿ? ಸುಂದರವಾಗಿದೆ. ಹೌದಿ, ಕೋಗಿಲೆ ಇದು ಇಂಪಾದ ಧ್ವನಿ. ಅದೇ ರೀತಿ ಜಿಂಕಿ ಏನಂದ್ರೆ ಏನ್ರಿ? ಕಣ್ಣು, ಅಂದ್ರೆ ಸುಂದರವಾದ ಕಣ್ಣು. ನವಿಲು, ನವಿಲು ರೀ ಆಕರ್ಷಕ ನಡಿಗೆ, ಅಂದ್ರೆ ಒಂದು ನಡೆಯೋ ನಡಿ. ಹೀಗೆ ಅವುಗಳ ಒಂದು ವಿಶೇಷತೆ. ಈಗ ಕೋಗಿಲೆ ಒಂದು ವಿಶೇಷತೆ ಏನು? ಇಂಪಾದ ಧ್ವನಿ. ಜಿಂಕೆ ಒಂದು ವಿಶೇಷತೆ, ಸುಂದರವಾದ ಕಣ್ಣು. ನವಿಲ ಒಂದು ವಿಶೇಷತೆ, ಆಕರ್ಷಕ ನಡಿಗೆ ಅಂತ ಹೇಳಿ ಹೊಂದಿಸಿ ಬರೀ ಬರ್ಕೊಡ್ರಿ. ಇನ್ನು ಓದಲ್ಲಿ ನೋಡ್ರಿ, ವಿರುದ್ಧಾರ್ಥಕ ಪದ ಬರೆ ಏನ್ ಕೊಡಿದಾರೆ? ವಿರುದ್ಧಾರ್ಥಕ ಅಂದ್ರೆ ನೀವು ಇಂಗ್ಲಿಷಲ್ಲಿ ಏನ್ ಕರ್ತೀರಿ? ಅಪೋಸಿಟ್ ವರ್ಡ್ಸ್ ಅಂತ ಹೇಳಿ ಕರಿತೀರಿ. ಕನ್ನಡದಲ್ಲಿ ನಿಮಗೆ ವಿರುದ್ಧಾರ್ಥಕ ಪದಗಳಂತೇಳಿ ಕರಿತಾರ. ಇವುಗಳನ್ನ ನೋಡೋಣ ಇಲ್ಲಿ. Thank you.
ನಿರುದ್ಧಾರಕ ವಿರುದ್ಧಾರ್ಥಕ ಪದ ಮೊದಲು ಅಂಜು ಹುಡುಗ ಅಂಜು ಹುಡುಗ ಎರಡನೇದು ಮೊದಲು ಮೂರನೇದು ಉಳಿವು ನಾಲ್ಕನೇದು ಅತಿವೃಷ್ಟಿ ಅತಿವೃಷ್ಟಿ ಇವಾಗ ವಿರುದ್ಧಾರ್ಥಕ ಪದ ವಿರುದ್ಧ ಅಂದೇವಿ ವಿರುದ್ಧವಾಗಿರೋದಂದ್ರೆ ಒಮ್ಮೆ ಅದರ ಒಂದು ವಿರುದ್ಧವಾಗಿ ಏನಿದ್ದೀವಿ ಕೆಳಗೆ ಹೌದಿ ಮೇಲೆ ಕೆಳಗೆ ಹೊರಗೆ ಒಳಗೆ ಮುಂದೆ ಹಿಂದೆ ಹೌದಿ ಅದೇ ರೀತಿ ಪ್ರಾರಂಭ ಮುಕ್ತಾಯ ಅದೇ ರೀತಿ ಅಂಚು ಗುರುಕ ಅಂಚು ಗುರುಕ ಅಂದ್ರೆ ಬಹಳ ಹೆದರೋದು ಹೆದರದೆ ಇದ್ದವ್ರಿಗೆ ಏನಂತ ಕರೀತಾರೆ ಧೈರ್ಯವಂತ ಅಂತ ಕರೀತಾರ ಏನ್ರಿ ಧೈರ್ಯವಂತ ಅಂಜು ಗುರುಕ ಅಂದ್ರೆ ಅಂಜೋದು ಅಂಜದೆ ಇರುವವರಿಗೆ ಏನಂತ ಕರೀತಾರ ಧೈರ್ಯವಂತ ಅಂತ ಅಂಜು ಗುರುಕ ಧೈರ್ಯವಂತ ಅದೇ ರೀತಿ ಇದು ಮೊದಲು ಮೊದಲು ಕೊನೆ ಮೊದಲು ಕೊನೆ ಅದೇ ರೀತಿ ಉಳಿವು ಉಳಿವು ಅಂದ್ರೆ ಉಳಿಸೋದು ನಾಶ ಮಾಡೋದ್ರಲ್ಲಿ ಅಳಿವು ಅಂತ ಹೇಳಿ ಕರೀತಾರೆ ಉಳಿವು ಅಳಿವು ಅದೇ ರೀತಿ ಅತಿವೃಷ್ಟಿ ಅತಿವೃಷ್ಟಿ ಅಂದ್ರೆ ಮಳೆ ಜಾಸ್ತಿ ಬರೋದು ಮಳೆ ಬಂದ್ಬಿಟ್ಟಿರಿ ಅನಾವೃಷ್ಟಿ ಅತಿವೃಷ್ಟಿ ಅನಾವೃಷ್ಟಿ ಹೀಗೆ ಇವುಗಳನ್ನ ಬರೀರಿ ಇನ್ನೂ ಹಲವಾರು ಸಾಕಷ್ಟು ಇದಾವೆ ಆದ್ರೆ ಈ ಒಂದು ಪಾಠದಲ್ಲಿ ಬರುವಂತಹ ವಿರುದ್ಧ ಪದಗಳು ಇವುಗಳಾಗಿವೆ ಬರ್ಕೊಡ್ರಿ ಇನ್ ಊದಲ್ಲಿ ನೋಡ್ಬೋದು ನೆಕ್ಸ್ಟ್ ಮುಂದೆ ಇಲ್ಲಿ ಚಿತ್ರ ನೋಡಿ ವಾಕ್ಯ ಬರೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಚಿತ್ರವನ್ನು ನೋಡ್ಬೇಕು ಈ ಚಿತ್ರದಲ್ಲಿ ಏನಿದೆ ಅನ್ನೋದನ್ನ ಇಲ್ಲಿ ವಾಕ್ಯದಲ್ಲಿ ನಾವಿಲ್ಲಿ ಬರಿಬೇಕು ಇಲ್ಲಿ ಏನಿದ್ರೆ ಚಿತ್ರದಲ್ಲಿ ಇಲ್ಲಿ ಒಬ್ಬ ಹುಡುಗನಿದ್ದಾನೆ ಅವನು ಒಂದು ಸಸಿಗೆ ನೀರನ್ನು ಹಾಕುತ್ತಿದ್ದಾನೆ ಆ ಒಂದು ಸಸಿಯ ಒಂದು ರಕ್ಷಣೆಯನ್ನ ಮಾಡ್ತಾನ ಪೋಷಿಸುತ್ತಿದ್ದಾನೆ ಅಂತ ಹೇಳಿ ವಾಕ್ಯದಲ್ಲಿ ನೀವು ಬರಿಬೇಕು ನೀವೇ ಬರಿಬೇಕು ಚಿತ್ರವನ್ನ ನೋಡ್ಬೇಕು ಇಲ್ಲಿ ಒಬ್ಬ ಹುಡುಗನಿದ್ದಾನೆ ಅವನು ಮಗ್ಗಿನಿಂದ ಸಸಿಗೆ ಅಂದ್ರೆ ಗಿಡಕ್ಕೆ ನೀರು ಹಾಕುತ್ತಿದ್ದಾನೆ ಗಿಡಗಳನ್ನ ಹೆಚ್ಚು ಹೆಚ್ಚು ಬೆಳೆಸ್ಬೇಕು ಅವುಗಳ ಒಂದು ಪೋಷಣೆಯನ್ನ ಮಾಡ್ಬೇಕು ಅನ್ನೋದನ್ನ ಕುರಿತು ಇಲ್ಲಿ ವಾಕ್ಯದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಈ ಒಂದು ವಾಕ್ಯದಲ್ಲಿ ಏನ್ ಮಾಡ್ಬೇಕು ಅದನ್ನ ನೀವೇ ಸ್ವತಃ ಬರಿಬೇಕು ಬರೀತಿರಲ್ವಾ ಬರೆದು ನನಗೆ ವಾಟ್ಸಪ್ ಅಲ್ಲಿ ಫೋನ್ ಕೊಡ್ದು ಕಳಿಸ್ಬೇಕು ಗೊತ್ತಾಯ್ತಲ್ವಾ ಇನ್ ಮುಂದೆ ನೋಡ್ರಿ ಮುಂದೆ ನೋಡಿ ಸಾಮರ್ಥ್ಯ ಆಧಾರಿತ ಚಟುವಟಿಕೆ ನೋಡಿ ಸಾಮರ್ಥ್ಯ ಆಧಾರಿತ ಚಟುವಟಿಕೆ ಸಾಮರ್ಥ್ಯ ಆಧಾರಿತ ಚಟುವಟಿಕೆ ಸಾಮರ್ಥ್ಯ ಆಧಾರಿತ ಚಟುವಟಿಕೆ ಅದರಲ್ಲಿ ಈ ಕೆಳಗಿನ ಸಾಲುಗಳನ್ನು ಸ್ಪಷ್ಟವಾಗಿ ಹಲವು ಬಾರಿ ಓದು ಹಲವು ಬಾರಿ ಓದ್ಬೇಕು ಏನಿದೆ ನೋಡ್ರಿ ಕಪ್ಪು ಕುಂಕುಮ ಕೆಂಪು ಕುಂಕುಮ ಇದನ್ನ ಸ್ಪಷ್ಟವಾಗಿ ಜೋರಾಗಿ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ
ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಪು ಕುಂಕುಮ ಈ ರೀತಿಯಾಗಿ ಹಲವಾರು ಸ್ಪಷ್ಟವಾಗಿ ಹೇಳಬೇಕು. ಅದೇ ರೀತಿ ಎರಡನೇ ನೋಡಿ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ ಅಂತ ಹೇಳಿ ಓದ್ಬೇಕು. ಕಾಗೆ ಪುಕ್ಕ ಗುಬ್ಬಿ ಪುಕ್ಕ ಕಾಗೆ ಪುಕ್ಕ ಗುಬ್ಬಿ ಪುಕ್ಕ ಕಾಗೆ ಪುಕ್ಕ ಗುಬ್ಬಿ ಪುಕ್ಕ ಕಾಗೆ ಪುಕ್ಕ ಗುಬ್ಬಿ ಪುಕ್ಕ ಈ ರೀತಿಯಾಗಿ ಅವುಗಳನ್ನ ಓದ್ಬೇಕು. ಆಮೇಲೆ ಈ ಪದಗಳನ್ನು ಸ್ಪಷ್ಟವಾಗಿ ಓದಿ ನೀಡಿರುವ ಖಾಲಿ ಜಾಗದಲ್ಲಿ ಶುದ್ಧವಾಗಿ ಬರೆ. ಅಂದ್ರೆ ಈ ಒಂದು ಪದಗಳನ್ನ ಇಲ್ಲಿ ಸ್ಪಷ್ಟವಾಗಿ ಓದಿ ಕೆಳಗಡೆ ಕೊಟ್ಟಂತಹ ಒಂದು ಬಾಕ್ಸ್ ಇದಾವೆ ಚೌಕು ಕೊಟ್ಟು ಅದರಲ್ಲಿ ಇವುಗಳನ್ನೇ ಅಕ್ಷರವನ್ನು ದುಂಡಾಗಿ ನೋಡಿ ಬರಿಬೇಕು, ಶುದ್ಧವಾಗಿ ಬರೀರಿ ಅಂತ ಹೇಳಿದ್ದಾರೆ. ಇನ್ನೊಂದು ಪದಗಳು ಮುಗಿಲೆತ್ತರ, ಪ್ರತಿಧ್ವನಿ, ಮಿನಿರು, ಭಯಮಿಶ್ರಿತ, ಅತಿವೃಷ್ಟಿ, ಮನ ಪರಿವರ್ತನೆ, ಉತ್ಪಾದಿಸು, ತೋರ್ಪಡಿಸು, ಅನಾವೃಷ್ಟಿ, ಸೌಂದರ್ಯ ಇವುಗಳನ್ನ ಓದಿ ಕೇಳ್ಕೊಟ್ಟಂತಹ ಜಾಗದಲ್ಲಿ ಅವುಗಳನ್ನ ಬರಿಬೇಕು. ಇನ್ ಮುಂದೆ ಈ ನೋಡಿ, ನಿನಗೆ ಗೊತ್ತಿರುವ ಕಥೆಗಳಲ್ಲಿ ಒಂದನ್ನು ಸರಿಯಾದ ಸ್ವರಭಾರ ಮತ್ತು ಅಭಿನಯದ ಮೂಲಕ ಗೆಳೆಯರಿಗೆ ಹೇಳು. ಇಲ್ಲಿ ಮೂರ್ಕೊಂಡಿದ್ದಾರೆ, ಬಾಯಾರಿದ ಕಾಗೆ, ಹೂಜಿಯಿಂದ ನೀರು ಕುಡಿದ ಕಥೆ, ಕೈಗೆಟುಕದ ದ್ರಾಕ್ಷಿಯನ್ನು ನರಿ ಹುಳಿ ಎಂದು ಬಿಟ್ಟು ಹೋದ ಕಥೆ, ಸಿಂಹವನ್ನು ಕಾಪಾಡಿದ ಇಲಿಯ ಕಥೆ. ಇಲ್ಲಿ ಯಾವ್ದಾದ್ರು ಒಂದು ಕಥೆಯನ್ನ ನೀವಿಲ್ಲಿ ಹೇಳ್ಬೇಕು. ಇವಾಗ ಬಾಯಾರದ ಕಾಗೆ ಹೂಜಿಯಿಂದ ನೀರು ಕುಡಿದ ಕಥೆಯನ್ನ ನೀವು ಕೇಳಿದ್ದೀರಿ. ಕಾಗೆ ಇಲ್ಲಿ ಒಂದ್ ಕಾಗೆಯಲ್ಲಿ ಹಾರಿ ಹಾರಿಯಲ್ಲಿ ಆಹಾರ ಮಾಡ್ಕೊಂಡೋದಕ್ಕೆ ಸುಸ್ತಾಗಿ ಬಾಯಾರಿಕೆ ಆಗಿದೆ. ಆವಾಗ ಅದು ಅಲ್ಲಿ ಒಂದು ಮಗ್ ಇರುತ್ತಿರಿ, ಹೂಜಿ ಇರುತ್ತೆ, ಆ ಹೂಜಿಯೊಳಗೆ ನೀರಿರ್ತಾವ್ರಿ, ಆದ್ರೆ ಅದಕ್ಕೆ ಎಟುಕ್ತಿರ್ತಿರಂಗಿಲ್ಲ, ಅಂದ್ರೆ ಅದಕ್ಕೆ ಹತ್ತಿರ, ಅಂದ್ರೆ ಕೆಳಭಾಗದಲ್ಲಿ ನೀರ್ತವ, ಅದು ಬಾವಿ ಕುಡಿಬೇಕಂದ್ರೆ ಅದಕ್ಕೆ ಆಗ್ತಾ ಇರ್ಲಿಲ್ಲ. ಅವಾಗ ಅದು ಏನೊಂದು ಯೋಚನೆ ಮಾಡ್ಬೇಕು ನೋಡಿ, ಹೇಗೆ ನೀರನ್ನ ಬೇರ್ಪರಿಸ್ಬೇಕು ಅಂತ ಹೇಳಿ ಯೋಚನೆ ಮಾಡಿದಾಗ ಅದೇನ್ ಮಾಡಿದ್ರ, ಒಂದೊಂದೇ ಕಲ್ಲುಗಳನ್ನ ತೆಗೆದುಕೊಂಡು ಬಂದು ಅದರಲ್ಲಿ ಹಾಕ್ತಾ ಇದ್ದ. ಅದೆಷ್ಟು ಒಂದು ಕಲ್ಲುಗಳನ್ನ ಅದ್ರಲ್ಲಿ ಹಾಕಿದ್ದಂತ ನೀರು ಮೇಲ್ಗಡೆ ಬರುತ್ತೆ, ಅವಾಗ ಹಾಗೆ ನೀರನ್ನು ಕುಡಿದು ಹಾರಿ ಹೋಗುತ್ತೆ. ಈ ರೀತಿಯಾಗಿ ಬೇರೆ ಕೈಗೆಟುಕದ ದ್ರಾಕ್ಷಿಯನ್ನು ನರಿ ಹುಳಿ ಎಂದು ಬಿಟ್ಟು ಹೋದ ಕಥೆ ಕೇಳಿರ್ಬೋದೇನು, ದ್ರಾಕ್ಷಿ ನರಿನ ಸಿಂಹವನ್ನು ಕಾಪಾಡಿದ ಇಲಿಯ ಕಥೆ. ಹೀಗೆ ಈ ಕಥೆಗಳನ್ನ ನೀವು ಗೊತ್ತಿದ್ರೆ ನಿಮ್ಮ ಮನೆಯಲ್ಲಿ ಹೇಳ್ಕೊಳ್ತೀವಿ ಅಂತ ಹೇಳಿ ಹೇಳ್ತೀನಿ. ಅದೇ ರೀತಿ ಭಾಷಾ ಚಟುವಟಿಕೆ ನೋಡಿ, ಕೊಟ್ಟಿರುವ ಪದಗಳನ್ನು ಓದಿ ಧ್ವನಿ ಮತ್ತು ಅರ್ಥ ವ್ಯತ್ಯಾಸ ಗಮನಿಸು. ಇದೆ ನೋಡಿ, ಅರಸು ಹರಸು, ಅರಸು ಅಂದ್ರೆ ಏನಿಲ್ಲಿ ರಾಜ ಅಂಗೆ ಅರಸು ಅಂತ, ಹರಸು ಅಂದ್ರೆ ಆಶೀರ್ವದಿಸು. ಅಲ್ಲಿ ಹಲ್ಲಿ, ಅಲ್ಲಿ ಅಂತ ನಾವು ಅಲ್ಲಿ ಏನಾದ್ರು ವಸ್ತಿದ್ರೆ ಅಲ್ಲಿ ವಸ್ತಿದ್ರೆ ತಗೊಂಡ್ ಬಾ ಅಂತ ಹೇಳ್ತೀವಿ. ಹಲ್ಲಿ ಅಂದ್ರೆ ಗೋಡೆ ಮೇಲೆ ಇರುವಂತಹ ಒಂದು ಹಲ್ಲಿ, ಅದಕ್ಕೆ ಹಲ್ಲಿ ಅಂತ. ಹುಳಿ ಹುಳಿ, ಹುಳಿ ಅಂತ ಹೇಳಿ ಸುತ್ತಿಗೆ ಸುತ್ತಿಗೆ ಟೈಪ್ ಏನಿರ್ತೈತಿ, ಹುಳಿಯ ಒಂದು ಕಲ್ಲನ್ನ ಇಕ್ಕಬೇಕಾದ್ರೆ ಹುಳಿಯನ್ನ ಉಪಯೋಗಿಸ್ತೀವಿ ನಾವು. ಹುಳಿ ಅಂದ್ರೆ ಇವಾಗ ನಿಂಬೆ ಅಂದ್ರೆ ರುಚಿಗೆ ತೋರಿಸ ಹುಳಿ, ನಿಂಬೆ ಹಣ್ಣು, ಹಾ ಕಿತ್ತಳೆ ಹಣ್ಣು ಸ್ವಲ್ಪ ಹುಳಿ ಹುಳಿ ಇರ್ತಾವ ಇಲ್ರಿ, ಹುಣಸೆ ಹಣ್ಣು, ಅದಕ್ಕೆ ಹುಳಿ ಅಂತ ಹೇಳಿ ಕರೀತಾರೆ. ಇನ್ನೊಂದು ಚಟುವಟಿಕೆಯಲ್ಲಿ ಈ ಪಾಠವನ್ನು ಶಿಕ್ಷಕರ ಸಹಾಯ ಮಾರ್ಗದರ್ಶನದೊಂದಿಗೆ ನಾಟಕ ರೂಪದಲ್ಲಿ ಅಭಿನಯಿಸಿ. ಇದು ಸಾಧ್ಯ ಆಗುವುದಿಲ್ಲ ಇವಾಗ ಮನೆಯಲ್ಲಿನ ವಿವಿಧ ಪ್ರಾಣಿ ಪಕ್ಷಿಗಳ ಧ್ವನಿಯನ್ನು ಅನುಕರಣೆ ಮಾಡುವುದನ್ನ ಕಲಿ. ಇದನ್ನ ನೀವು ಮಾಡ್ಬೇಕು, ಅನುಕರಣೆ ಅಂದ್ರೆ ಮಿಮಿಕ್ರಿ ಮಾಡ್ಬೇಕು, ವಿವಿಧ ಪ್ರಾಣಿ ಪಕ್ಷಿಗಳ ಒಂದು ಧ್ವನಿಯನ್ನ ಅನುಕರಣೆ ಮಾಡಿದ್ರೆ ಮಿಮಿಕ್ರಿ ಮಾಡ್ಬೇಕು. ನಿನಗೆ ತಿಳಿದಿರುವ ಪ್ರಾಣಿ ಪಕ್ಷಿಗಳ ಚಿತ್ರಗಳನ್ನು ಈ ಕೆಳಗೆ ಕೊಟ್ಟಿರುವ ಜಾಗದಲ್ಲಿ ಅಂಟಿಸು. ಇಲ್ಲಿ ಮೇಲೆ ಪ್ರಾಣಿಗಳ ಒಂದು ಚಿತ್ರವನ್ನ ಹಚ್ಚಬೇಕು, ಇಲ್ಲಿ ಪಕ್ಷಿಗಳ ಒಂದು ಚಿತ್ರವನ್ನ ಹಚ್ಚಬೇಕು. ಗೊತ್ತಾಯ್ತಲ್ಲ ಮಕ್ಕಳೇ, ಇದಿಷ್ಟು ಅಭ್ಯಾಸ ಭಾಗವನ್ನ ಪೂರ್ಣವಾಗಿ ಬರ್ಕೊಡ್ರಿ. ಅದೇ ರೀತಿ ನಾನು ಒಂದು ಪಾಠ ಆದಂತ ಒಂದು ಪರೀಕ್ಷೆನ ತೆಗೆದುಕೊಳ್ತೀನಿ, ಅದನ್ನ ಸರಿಯಾಗಿ ನೀಟಾಗಿ ಬರ್ಕೊಂಡು ಓದ್ಕೊಂಡು ನೋಡ್ಲಾರ್ದೆ ಬರ್ಬೇಕು ಸ್ವಾಮಿ ಬುದ್ಧಿಯಿಂದ ನೋಡಿ ಬರಿಬಾರ್ದು, ನೋಡ್ಲಾರ್ದೆ ಏನ್ ಮಾಡ್ಬೇಕು ಪರೀಕ್ಷೆಯನ್ನ ಬರಿಬೇಕು. ಮುಂದಿನ ಅವಧಿಯಲ್ಲಿ ಮುಂದಿನ ಒಂದು ಅಭ್ಯಾಸವನ್ನ ತಿಳಿದುಕೊಳ್ಳೋಣ.